ಟೂ ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ए टू जेड सुपर मार्केट विश्वमानो डबल रोड मैसूर पोलिस आर्केड सिद्धार्थ नगर मैसूर कूर्ग स्वर्णभूमि रेसॉर्ट कूडलूर कुशाल नगर। ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವಾರದ ಎರಡು ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿತ್ತು. ಹೀಗಾಗಿ ಸಾಕಷ್ಟು ಮಂದಿ ಅಗತ್ಯ ವಸ್ತುಗಳ ಖರೀದಿಗೆ ಆಗಮಿಸಿದ್ದು ಜನಜಂಗುಳಿ ಹೆಚ್ಚಾಗಿದ್ದು ಮಡಿಕೇರಿಯಲ್ಲಿ ಟ್ರಾಫಿಕ್ ಜಾಮ್ ಕಂಡುಬಂತು. ಮಾರುಕಟ್ಟೆಗಳಲ್ಲಿ ಜನಜಂಗುಳಿ ಹೆಚ್ಚಾಗುತ್ತೆ ಅನ್ನುವ ಕಾರಣಕ್ಕೆ ಕೊಡಗು ಜಿಲ್ಲಾಡಳಿತ ತರಕಾರಿ ಇನ್ನಿತರ ವಸ್ತುಗಳ ಖರೀದಿಗೆ ಸ್ಥಳ ನಿಗದಿ ಮಾಡಿತ್ತು. ಮಾರುಕಟ್ಟೆಯ ಬದಲಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಶುಕ್ರವಾರ ಮಡಿಕೇರಿಯ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸುಮಾರು 50ಕ್ಕೂ ಅಧಿಕ ಮಳಿಗೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಸಾರ್ವಜನಿಕರು ಮಾತ್ರ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ರು. ನಗರಸಭೆ ಹಾಗೂ ಪೊಲೀಸರು ಎಷ್ಟೇ ತಿಳಿಸಿದರೂ ಸಾರ್ವಜನಿಕರು ಮಾತ್ರ ಕ್ಯಾರೆ ಅಂತ ಇರಲಿಲ್ಲ. ಇನ್ನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದ ವ್ಯಾಪಾರಿಗಳಿಗೆ ಪೊಲೀಸರು ದಂಡ ವಿಧಿಸಿದ ದೃಶ್ಯ ಕೂಡ ಕಂಡುಬಂತು. ಅಗತ್ಯ ವಸ್ತುಗಳ ಖರೀದಿಗೆ ಸಾಕಷ್ಟು ಮಂದಿ ಏಕಾಏಕಿ ನಗರಕ್ಕೆ ಆಗಮಿಸಿದ್ದರಿಂದ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ವಾಹನ ದಟ್ಟಣೆಯನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಮಾತ್ರ ಹರ ಸಾಹಸವನ್ನೇ ಪಡಬೇಕಾಯಿತು. ಕೊಡಗು ಜಿಲ್ಲೆಯಲ್ಲಿ ವಾರದ ಎರಡು ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ ಸೋಮವಾರ ಹಾಗೂ ಶುಕ್ರವಾರ ಮುಂಜಾನೆ 6 ಗಂಟೆಯಿಂದ 12 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಉಳಿದಂತೆ ವಾರದಲ್ಲಿ 5 ದಿನ ಜಿಲ್ಲೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗಲಿದೆ. ಕೊರೋನಾ ಸಮಯದಲ್ಲಿ ಏಕಾಏಕಿ 14 ದಿನಗಳ ಕಾಲ ಮನೆಯಲ್ಲಿರುವ ಕಾರ್ಮಿಕರ ಕುಟುಂಬಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಕುಟುಂಬಕ್ಕೆ 7,500 ರೂಪಾಯಿ ನೀಡುವಂತೆ ಮನವಿ ಮಾಡಲಾಗಿದೆ. ಈಗಾಗಲೇ ಕೊರೋನಾ ಹಿನ್ನೆಲೆಯಲ್ಲಿ ಕೆಲವು ದಿನನಿತ್ಯದ ಜೀವನೋಪಾಯಕ್ಕಾಗಿ ತೆರೆದಿದ್ದ ಅಂಗಡಿಗಳನ್ನು ಮುಚ್ಚಿಸಿದ ಅಂಗಡಿ ಮಾಲೀಕರ ಬ್ಯಾಂಕ್ ಖಾತೆಗೆ 7,500 ರೂಪಾಯಿ ಹಾಕಬೇಕೆಂದು ದುರ್ಗಾ ಪ್ರಸಾದ್ ಒತ್ತಾಯಿಸಿದರು. ಅಲ್ಲದೆ ಸರ್ಕಾರ ಕೊರೋನಾ ವಿರುದ್ಧ ತೆಗೆದುಕೊಳ್ಳುವ ತೀರ್ಮಾನಗಳು ವಿಚಿತ್ರವಾಗಿವೆ. ಯಾವ ಸಮಯದಲ್ಲಿ ದಿನನಿತ್ಯದ ಬದುಕಿಗೆ ಸಾಮಗ್ರಿಗಳನ್ನು ಕೊಳ್ಳಲು ಸಮಯ ನಿರ್ಧಾರ ತೆಗೆದುಕೊಳ್ಳುವುದೇ ಸರಿಯಾಗಿಲ್ಲ. ಜನರಿಗೆ ಕೊರೋನಾ ಭಯ ಒಂದು ಕಡೆಯಾದರೆ ಅಗತ್ಯ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಸಮಯ ನಿಗದಿ ಮಾಡುವುದು ಒಂದು ರೀತಿಯಲ್ಲಿ ಭಯ ಹುಟ್ಟಿಸ್ತಾ ಇದೆ. ನಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಈ ರೀತಿಯಲ್ಲಿ ಕೊಡಗಿನಲ್ಲಿ ವಾರಕ್ಕೆ 2 ದಿನ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟರೆ ಜನಜಂಗುಳಿ ಜಾಸ್ತಿಯಾಗಿ ಕೊರೋನಾ ಮತ್ತಷ್ಟು ಜನರಿಗೆ ವ್ಯಾಪಿಸುವ ಲಕ್ಷಣಗಳಿವೆ ಎಂದು ಜಿಲ್ಲಾ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು. ಕೋವಿಡ್ ದೇಶಾದ್ಯಂತ ಹೇಗೆ ಹರಡ್ತಾ ಇದೆಯೋ ಅದು ಕೊಡಗಿನಲ್ಲೂ ಸಹ ಹರಡ್ತಾ ಇದೆ. ಇನ್ನೇ ಒಂದು ಸಂದರ್ಭದಲ್ಲಿ ಕೊಡಗು ಕೋವಿಡ್ ಮುಕ್ತ ಜಿಲ್ಲೆ ಅಂತ ಹೇಳಿ ದೇಶದಲ್ಲೇ ಹೆಗ್ಗಳಿಕೆ ಪಡೆದಿದೆ. ಇವತ್ತು ಅತ್ಯಂತ ಹೆಚ್ಚು ಜಾಸ್ತಿಯಾಗಿ ಜಾಸ್ತಿ ಆಗ್ತಾಯಿದೆ ಅಂತ ಅನ್ನೋ ಹೆಗ್ಗಳಿಕೆಯನ್ನು ಈಗ ಪಡೀತಾರೆ.
ಮೂಲತಃ ಇದು ಕೇಂದ್ರ ಇದೆ ಇವತ್ತು ನಾವು ವ್ಯಾಪಕವಾಗಿ ಬೆಳೆಯುವುದಕ್ಕೆ ಕಾರಣ ಮೂಲತಃ ಕೇಂದ್ರ ಸರ್ಕಾರದ ತಪ್ಪಾದ ಧೋರಣೆ. ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕೆ ಸಿಕ್ಕಿದ್ದಿದ್ರೂ ಸಹ ಸಾಕಷ್ಟು ಸಮಯ ಸರ್ಕಾರಕ್ಕಿತ್ತು. ಅದು ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಬೇಕು ಅಷ್ಟು ಲಸಿಕೆಯನ್ನು ಉತ್ಪಾದಿಸುವುದು, ಸಂಗ್ರಹಿಸುವುದು, ಆಕ್ಸಿಜನ್ ಬೇಕಾದದ್ದನ್ನು ಸಂಗ್ರಹಿಸಿಟ್ಕೊಳ್ಳೋದು, ಈ ಕೆಲಸವನ್ನು ಆವತ್ತು ಮಾಡಬೇಕಾಗಿತ್ತು. ಆಸ್ಪತ್ರೆಗಳ ಬಗ್ಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದನ್ನು ಏನೂ ಮಾಡದೆ ಬರೇ ಬಾಯಿ ಮಾತಿನಲ್ಲಿ ಮಾತನಾಡ್ತಾ ಅವರು ಕಾಲಹರಣ ಮಾಡಿದರು. ಸರಿ, ಈಗ ಎರಡನೇ ಏನು ಅಲೆ ಅದಿವತ್ತು ಜಾಸ್ತಿ ಆಗಿದೆ, ಕೊಡಗಿನಲ್ಲೂ ಹಬ್ಬಿದೆ. ಸರಿ, ಸರ್ಕಾರ ತಕ್ಷಣವೇ ಈಗ ಒಂದು ಲಾಕ್ಡೌನ್ ಘೋಷಣೆ ಮಾಡಿದೆ. 15 ದಿವಸಗಳ ಕಾಲ ಎಲ್ಲರೂ ಮನೆ ಒಳಗಿರಬೇಕು, ವಾಹನ ಸಂಚಾರ ಇಲ್ಲ, ಎಲ್ಲ ಸ್ತಬ್ಧ. ಕೆಲವು ದಿವಸ ಅವರು ಆಯ್ದ ದಿವಸಗಳಲ್ಲಿ ಅವರು ಘೋಷಿಸಿದ ದಿವಸ ಮಾತ್ರ ಅಂಗಡಿಗಳು ತೆರೆಯುತ್ತದೆ. ಸರ್ಕಾರಕ್ಕೆ ಇದರ ಬಗ್ಗೆ ಒಂದು ಸ್ಪಷ್ಟ ಇರುತ್ತೆ ಇಲ್ಲ ಅಂತ ಕಾಣುತ್ತದೆ. ಯಾಕಂತಂದರೆ ಒಂದೊಂದು ದಿವಸಕ್ಕೆ ಅವರು ಒಂದೊಂದು ನಿಯಮ ಮಾಡ್ತಾರೆ. ಒಂದು ದಿವಸ 10 ಗಂಟೆವರೆಗೆ ತೆರೀರಿ ಅಂತ ಹೇಳ್ತಾರೆ, ಮತ್ತೊಂದು ದಿವಸ 12 ಗಂಟೆವರೆಗೆ ತೆರೀರಿ ಅಂತ ಹೇಳ್ತಾರೆ, ಒಂದು ದಿವಸ ಎಲ್ಲ ದಿವಸ ತೆರೀರಿ ಅಂತ ಹೇಳ್ತಾರೆ. ಸಡನ್ನಾಗಿ ನಾಳೆ ಲಾಕ್ಡೌನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದು ಜನರನ್ನು ಒಂದು ಒಂದು ಕೊನೆಯ ಒಂದು ಕಡೆಯಿಂದ ಕೊರೋನ್ ಇದು ಕೋವಿಡ್ ಕಾಯಿಲೆಯ ಭಯ, ಮತ್ತೊಂದು ಕಡೆಯಿಂದ ಸರ್ಕಾರದ ಈ ತೀರ್ಮಾನಗಳು ನಾಳೆ ಏನು ಮಾಡ್ತಾರೋ ಅಂತ ಹೇಳುವ ಒಂದು ಭಯವನ್ನು ಜನರಿಗೆ ಒಂಥರದ ಆತಂಕ ಜನರಲ್ಲಿ ಸೃಷ್ಟಿಯಾಗಿದೆ. ಈಗ ಒಂದು ಇವರೀಗ ಅಂಗಡಿಗಳನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇವರೊಳಗೆ ಮಧ್ಯಾಹ್ನದವರೆಗೆ ಮಾತ್ರ ತೆರೆದಿದೆ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಇಡೀ ಊರಲ್ಲಿ ತುಂಬ ರಸ್ತೆ ಇದೆ. ಅಂದರೆ ಯಾವ ಒಂದು ಉದ್ದೇಶದಿಂದ ಅವರು ಲಾಕ್ಡೌನ್ ಮಾಡ್ತಾರೋ ಆ ಉದ್ದೇಶವೇ ಫಲಿಸ್ತಾ ಇದೆ. ಯಾವುದೇ ಸಾಮಾಜಿಕ ಅಂತರ ಅಲ್ಲಿ ಕಂಡು ಬರುವುದಿಲ್ಲ. ಅದರ ಬದಲು ಅವರೇನಾದರೂ ಬೆಳಗಿನಿಂದ ಸಾಯಂಕಾಲದವರೆಗೆ ತೆರೆದಿಟ್ಟರೆ ಸ್ವಲ್ಪ ಜನರು ಸಮಾಧಾನವಾಗಿ ಬಂದು ಸಾಮಾನು ತಗೊಂಡು ಹೋಗಕ್ಕೆ ಸಾಧ್ಯ. ಆದ್ದರಿಂದ ಈ ಅಂಗಡಿಯ ದಿನಗಳನ್ನು ತೆರೆದಿಡುವ ಅಂಗಡಿಗಳನ್ನೆಲ್ಲ ತೆರೆದಿಡಬೇಕಾದಂಥ ಒಂದು ಸಂದರ್ಭ ಏನಿದೆ ಆ ಸಮಯ, ಅದರ ಬಗ್ಗೆ ಇನ್ನಷ್ಟು ಸ್ವಲ್ಪ ಚಿಂತನೆ ನಡೆಸಬೇಕು ಮತ್ತು ಅದನ್ನು ವ್ಯವಸ್ಥೆಗೊಳಿಸಬೇಕು ಅಂಥೇಳಿ CPM ಒತ್ತಾಯಿಸ್ತಾರೆ. ಡಿಕ್ಲೇರ್ ಮಾಡ್ತಾರೆ ಲಾಕ್ಡೌನ್, ಡಿಕ್ಲೇರ್ ಮಾಡಿ ಈಗ 15 ದಿವಸಕ್ಕೆ ಲಾಕ್ಡೌನ್ ಅಂತ ಹೇಳಿದ್ದಾರೆ. ಸರಿ, ಜನ ಎಲ್ಲ ಮನೆಯೊಳಗೆ ಕೂತಿರ್ಬೇಕು, ಯಾರೂ ಮನೆಯಿಂದ ಹೊರಗೆ ಬರಬಾರ್ದು. ಅದು ನೋಡಿ, ನಮ್ಮ ಜನಸಾಮಾನ್ಯರು ದಿನ ದಿನ ಕೂಲಿ ಮಾಡಿ ಬದುಕುವಂತ, ಅವರು ಇವತ್ತು ಕೆಲಸ ಮಾಡಿದರೆ ಅವ್ರಿಗೆ ಹೊಟ್ಟೆಗುಂಟು ಇಲ್ಲ ಅಂತ ಅನ್ನೋ ಸ್ಥಿತಿ. ಕಟ್ಟಡ ಕಾರ್ಮಿಕರು, ರಿಕ್ಷಾ ಕಾರ್ ಡ್ರೈವರ್ಸು, ಕ್ಷೌರಿಕರು, ಹೊರಬರೆ ಕಾರ್ಮಿಕರು, ತೋಟ ಇದರಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು, ಈ ರೀತಿ ಹಮಾಲಿ ನೌಕರರು, ಈಗ 10 ಹಲವು ರಂಗಗಳಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ದಿನ ದಿನಕ್ಕೆ ಜೀವಿಸುವರು, ಅವರನ್ನೆಲ್ಲ ನೀವು ಮನೆಯೊಳಗೆ ಕೂತ್ಕೊಳ್ಳಿ ಅಂತ ಹೇಳಿ ಮಾತ್ರ ಘೋಷಿಸಿಬಿಟ್ರೆ ಅಲ್ಲಿಗೆ ಸಮಸ್ಯೆ ಮುಗಿಯೋದಿಲ್ಲ. ಆದ್ದರಿಂದ ಅವ್ರು ಏನು ಮಾಡಬ 15 ದಿವಸ ಅವ್ರು ಬದುಕೋದು ಹೇಗೆ, ಅವ್ರು ಏನು ತಿನ್ನಬೇಕು, ಏನು ಮಾಡಬೇಕು, ಕುಟುಂಬವನ್ನು ನಿರ್ವಹಿಸುವುದು. ಆದ್ದರಿಂದ ನಾವು ಒತ್ತಡ ಹಾಕ್ತಾ ನಾವು ಹೇಳ್ತಾ ಇದ್ದೇವೆ, ಲಾಕ್ಡೌನನ್ನು ಘೋಷಿಸಿದ್ದೀರಿ, ಇವತ್ತಿನ ಈ ಸಮಸ್ಯೆಗಳಿಗೆಲ್ಲ ಕಾರಣ ನೀವೇ, ಸರ್ಕಾರವೇ. ಆದ್ದರಿಂದ ಯಾರೆಲ್ಲ ಈ ರೀತಿ ಲಾಕ್ಡೌನ್ಗೆ ಒಳಗಾಗಿದ್ದಾರೆ, ಯಾರು ಒಂದು ದಿವಸಕ್ಕೆ ಮಾತ್ರ ಇದು ದಿನ ದಿನ ಜೀವಿಸುವಂತಹ ಈ ಎಲ್ಲ ವಿಭಾಗಗಳವರಿಗೆ ಅವರ ಆಹಾರವನ್ನು ದಿನದ ನಿರ್ವಹಣೆಗೆ, ಕುಟುಂಬದ ನಿರ್ವಹಣೆಗೆ ಬೇಕಾಗುವ ಆಹಾರ ಸಾಮಗ್ರಿಗಳನ್ನು ಸಮಸ್ತವನ್ನು ಸಹ ಅವರ ಮನೆಗಳಿಗೆ ಸರ್ಕಾರ ಕಲ್ಪಿಸುವ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು. ಮತ್ತು ಕುಟುಂಬ ನಿರ್ವಹಣೆಗೆ ಒಂದು ಕುಟುಂಬಕ್ಕೆ 7,500 ರೂಪಾಯಿ ಹಾಗೆ ಎಲ್ಲ ಧಾರ್ಮಿಕ ಕುಟುಂಬಗಳಿಗೆ ಕೊಡಬೇಕು. ಸಣ್ಣ ಪುಟ್ಟ ಅಂಗಡಿಗಳವರು ಮತ್ತು ಅಂಗಡಿ ಮುಚ್ಚಿರುವುದರಿಂದ ಅವರನ್ನು ಪರ್ಮನೆಂಟ್ ಮುಚ್ಚಿಸಿಬಿಟ್ಟಿದ್ದಾರೆ. ಮುಚ್ಚಿರುವುದರಿಂದ ಅವರಿಗೆ ಸಾಲ ಮಾಡಿ ವ್ಯಾಪಾರ ಮಾಡುವುದು, ಸಂತೆಗಳಲ್ಲಿ ವ್ಯಾಪಾರಕ್ಕೆ ಬರುವ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಇವರು ಸಹ ದೊಡ್ಡ ಕಷ್ಟಕ್ಕಾಗಿದ್ದಾರೆ. ಸರ್ಕಾರ ಅವರಿಗೂ ಈ ರೀತಿಯ ಸಹಾಯ ಕೊಡಬೇಕು ಮತ್ತು ಅವರ ವೃತ್ತಿ ಸಂಬಂಧಿತ ಸಾಲ ಏನು ತಗೊಂಡಿರ್ತಾರೆ ಅದನ್ನೆಲ್ಲವನ್ನು ರದ್ದು ಮಾಡಬೇಕು. ಮತ್ತು ಇನ್ನು ಸರ್ಕಾರ ಒಂದು ಕೋವಿಡ್ ಕಾಯಿಲೆಯನ್ನು ಎದುರಿಸುವುದರ ಬಗ್ಗೆ ಒಂದು ಸ್ಪಷ್ಟವಾದ ಧೋರಣೆಯನ್ನು ರೂಪಿಸಬೇಕು, ಅದನ್ನು ಜನಸಮಕ್ಷ ಮಂಡಿಸಬೇಕು, ಜನರ ಅಭಿಪ್ರಾಯಗಳನ್ನು ತಗೊಂಡು ಅದನ್ನು ಮತ್ತೆ ಅದನ್ನು ಅಂತಿಮಗೊಳಿಸಿ ಜನರ ಸಹಕಾರದೊಂದಿಗೆ ಅದನ್ನು ಅನುಷ್ಠಾನಕ್ಕೆ ತಂದು ತರಬೇಕು. ಇದು ಇವತ್ತು ಮುಖ್ಯವಾಗಿ ಅಗತ್ಯ ಇರುವಂತಹದ್ದು
ಲಸಿಕೆ ನಮ್ಮ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹೇರಿ ಸಮರೋಪಾದಿಯಲ್ಲಿ ಮತ್ತು ಲಸಿಕೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಕ್ರಮ ತಗೊಳ್ಬೇಕು ಅಂತೇಳಿ ಭಾರತ ಕಾಂಗ್ರೆಸ್ ಪಕ್ಷದ ಮಹತ್ವವಾಗಿ ಜಿಲ್ಲಾ ಸಂಘಟನಾ ಜಿಲ್ಲಾ ಕಾರ್ಯದರ್ಶಿ ಎಸಿ ಸಾಬು ಈ ಸಂದರ್ಭ ಹಾಜರಿದ್ದರು. ಎರಡನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾವೇರಿ ಲೇಔಟ್ ಕಾನ್ವೆಂಟ್ ರಸ್ತೆ ಸುತ್ತಮುತ್ತಲಿನ ಮತದಾರರು ಈ ಬಾರಿ ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಜೇನಿ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಆ ಭಾಗದ ಮತದಾರರು ಗೆಲ್ಲಿಸಿದ್ದಾರೆ. ಎರಡನೇ ವಾರ್ಡ್ನ ಅಭಿವೃದ್ಧಿ ನಗರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟ ಮಾನ್ಯ ಮತದಾರರಿಗೆ ಮಹೇಶ್ ಜೇನಿಯವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿ ತಮ್ಮ ಸೇವಾಕಾಂಕ್ಷಿ ಮಹೇಶ್ ಜೇನಿ, ಎರಡನೇ ವಾರ್ಡ್ನ ನಗರಸಭಾ ಸದಸ್ಯರು. ಏಳನೇ ವಾರ್ಡ್ನ ಮತದಾರರಿಗೆ ಎಸ್ಟಿಬಿಯಿಂದ ಧನ್ಯವಾದಗಳು. ವಾರ್ಡ್ನ ಅಭಿವೃದ್ಧಿ, ಸಮಸ್ಯೆಗಳ ಪರಿಹಾರ, ವಾರ್ಡ್ನ ಜನತೆಗೆ ಮೂಲಭೂತ ಸೌಲಭ್ಯ ಒದಗಿಸುವುದರೊಂದಿಗೆ ನಗರದ ಅಭಿವೃದ್ಧಿಗೆ ಪಣತೊಟ್ಟಿರುವ ಎಸ್ಟಿಬಿ ಪಕ್ಷದ ಅಭ್ಯರ್ಥಿ ಅಮೀನ್ ಮೊಯ್ಸಿನ್ ಅವರಿಗೆ ಆ ಭಾಗದ ಜನತೆ ಸ್ಪಷ್ಟ ಬಹುಮತ ನೀಡಿ ಮತ್ತೊಮ್ಮೆ ನಗರಸಭೆಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಗರದ ಅಭಿವೃದ್ಧಿಗೆ ಶ್ರಮಿಸಲು ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟ ಸಮಸ್ತ ಮತದಾರರಿಗೆ ಅಮೀನ್ ಮೊಯ್ಸಿನ್ ಅವರು ತಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂತಿ ತಮ್ಮ ಸೇವಾಂಕಾಂಕ್ಷಿ ಅಮೀನ್ ಮೊಯ್ಸಿನ್, ಏಳನೇ ವಾರ್ಡ್ನ ನಗರಸಭಾ ಸದಸ್ಯರು. ಹನ್ನೆರಡನೇ ವಾರ್ಡ್ನ ಮತದಾರರಿಗೆ ಎಸ್ಡಿಪಿಐಯಿಂದ ಧನ್ಯವಾದಗಳು. ವಾರ್ಡ್ನ ಅಭಿವೃದ್ಧಿ, ಸಮಸ್ಯೆಗಳ ಪರಿಹಾರ, ಮೂಲಭೂತ ಸೌಲಭ್ಯ ಒದಗಿಸುವುದರೊಂದಿಗೆ ನಗರದ ಅಭಿವೃದ್ಧಿಗೆ ಪಣತೊಟ್ಟಿರುವ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ಬಶೀರ್ ಅಹಮ್ಮದ್ ಅವರಿಗೆ ಆ ಭಾಗದ ಜನತೆ ಸ್ಪಷ್ಟ ಬಹುಮತ ನೀಡಿ ಗೆಲ್ಲಿಸಿದ್ದಾರೆ. ನಗರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮತದಾರರಿಗೆ ಬಶೀರ್ ಅಹಮ್ಮದ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂತಿ ತಮ್ಮ ಸೇವಾಂಕಾಂಕ್ಷಿ ಬಶೀರ್ ಅಹಮ್ಮದ್, ಹನ್ನೆರಡನೇ ವಾರ್ಡಿನ ನಗರಸಭಾ ಸದಸ್ಯರು. ವಾರ್ಡ್ ನಂಬರ್ 12ರ ಮತದಾರರು ಇವತ್ತು ಏನು ಎಸ್ಡಿಪಿ ಪಕ್ಷವನ್ನು ಬೆಂಬಲಿಸಿದ್ದಾರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕೋವಿಡ್ ಆದಂತಹ ಈ ಕಠಿಣ ಸಂದರ್ಭದಲ್ಲಿ ಏನು ನಮ್ಮನ್ನು ಮತ ನೀಡುವುದರ ಮೂಲಕ ಎಸ್ಡಿಪಿ ಪಕ್ಷವನ್ನು ಆಶೀರ್ವಾದಿಸಿದ್ದಾರೆ. ನಿಮ್ಮ ನಂಬಿಕೆಗೆ ನಾವು ಸದಾ ಕಟ್ಟುಬದ್ಧರಾಗಿರ್ತೀವಿ, ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತೀವಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು ಹೋರಾಟಗಳನ್ನು ಮಾಡ್ತೀವಿ. ನಿಮ್ಮ ಏನು ಕಷ್ಟ ಸುಖಗಳಿದೆ ಅದಕ್ಕೆ ನಾವು ಸ್ಪಂದಿಸ್ತೀವಿ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಗೆ ನಾವು ಸದಾ ನಿಮ್ಮಲ್ಲಿ ಚಿರಋಣಿಯಾಗಿರುತ್ತೀವಿ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ನನ್ನ ಗೆಲುವಿನ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಡಿಕೇರಿ ನಗರದ ಕುಂಬಳಗೇರಿ ಉಕ್ಕುಡದ ಗ್ರಾಮಾಭಿವೃದ್ಧಿ ಸಮಿತಿ ವತಿಯಿಂದ ಕೋವಿಡ್ ಸೋಂಕಿತರಿಗೆ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ವಿತರಿಸಲಾಯಿತು. ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇರುವ ಮನೆಗಳಿಗೆ ತೆರಳಿದ ಸಮಿತಿಯ ಪ್ರಮುಖರು ಕೋವಿಡ್ ನಿಯಮ ಪಾಲನೆಯೊಂದಿಗೆ ಕಿಟ್ಗಳನ್ನು ವಿತರಿಸಿದರು. ಸಮಿತಿಯ ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಎಸ್ಎಂ ದೇವರಾಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ, ಕೊಡಗು ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕಿ ಉಷಾ ತೇಜಸ್ವಿ ನಿಧನರಾಗಿದ್ದಾರೆ. ಕೋವಿಡ್ ಸೋಂಕಿನಿಂದ ತೀವ್ರ ಅಸ್ವಸ್ಥಗೊಂಡಿದ್ದ ಅವರನ್ನ ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಸಂಜೆ ನಿಧನರಾಗಿದ್ದಾರೆ. ಮೃತರು ಬಿಜೆಪಿಯ ವಿವಿಧ ಘಟಕಗಳ ಪದಾಧಿಕಾರಿಯಾಗಿ
ಸೋಮರಪೇಟೆ ಮಹಿಳಾ ಬ್ಯಾಂಕ್ ಅಧ್ಯಕ್ಷೆಯಾಗಿ, ಮಹಿಳಾ ಸಮಾಜದ ಅಧ್ಯಕ್ಷೆಯಾಗಿ, ಕೊಡಗು ಜಿಲ್ಲಾ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ, ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹತ್ತೊಂಬತ್ತನೇ ವಾರ್ಡ್ನ ಮತದಾರರಿಗೆ ಧನ್ಯವಾದಗಳು. ಮಡಿಕೇರಿ ನಗರದ ಸುಬ್ರಹ್ಮಣ್ಯ ನಗರ ಡೈರಿ ಫಾರ್ಮ್ ಸುತ್ತಮುತ್ತಲಿನ ಮತದಾರರು ನಗರಸಭೆಯ ಚುನಾವಣೆಗೆ ಸ್ಪರ್ಧಿಸಿದ್ದ ಕಾಳಚಂದ ಅಪ್ಪಣ್ಣ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡಿ ಜಯಶೀಲರನ್ನಾಗಿಸಿ ನಗರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹತ್ತೊಂಬತ್ತನೇ ವಾರ್ಡಿನ ಸರ್ವ ಮತದಾರರಿಗೆ ಕೆಎಂ ಅಪ್ಪಣ್ಣ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂತಿ ನಮ್ಮ ಸೇವಾಕಾಂಕ್ಷಿ ಕೆಎಂ ಅಪ್ಪಣ್ಣ, ಹತ್ತೊಂಬತ್ತನೇ ವಾರ್ಡ್ನ ನಗರಸಭಾ ಸದಸ್ಯರು. ಪೂರ್ತಿ ನನ್ನ ಕೈ ಹಿಡಿದಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಇದರಲ್ಲಿ ನಮ್ಮ ಭಾಜಪದ ನಾಯಕರು ನನಗೆ ಟಿಕೆಟ್ ನೀಡುವಲ್ಲಿ ಇರಬಹುದು, ಪ್ರತಿಯೊಂದರಲ್ಲೂ ನನಗೆ ಸಹಕಾರ ಕೊಟ್ಟಿದ್ದಾರೆ, ಎಲ್ರಿಗೂ ಧನ್ಯವಾದಗಳು. ಸುಮಾರು ನನಗೆ 340 ಓಟು, ನನ್ನ ಫಿಟ್ನೆಸ್ ಮತ್ತೆ ಟಿ ಎಂ ಅಯ್ಯಪ್ಪನವರಿಗೆ 176 ಓಟು, ಡಬಲ್ ಅರ್ಧಕ್ಕಿಂತ ಜಾಸ್ತಿ ಮತದಲ್ಲಿ ನಾನು ಗೆದ್ದಿದ್ದೇನೆ. ನಿಜವಾಗ್ಲೂ ಹರ್ಷ ಆಗ್ತದೆ ನನಗೆ ಹೇಳಲಿಕ್ಕೆ. ಐದನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಡಿಕೇರಿ ನಗರಸಭಾ ವ್ಯಾಪ್ತಿಗೊಳಪಡುವ ದೇಚೂರು ಚೇನ್ಗೇಟ್ ಸುತ್ತಮುತ್ತಲಿನ ಮತದಾರರು ತಮ್ಮ ಅತ್ಯಮೂಲ್ಯ ಮತಗಳನ್ನು ಬಿಜೆಪಿ ಅಭ್ಯರ್ಥಿ ಎಸ್ ಸಿ ಸತೀಶ್ ಅವರಿಗೆ ನೀಡಿ ಅವರನ್ನು ಜಯಶೀಲರನ್ನಾಗಿಸಿ ವಾರ್ಡ್ನ ಅಭಿವೃದ್ಧಿ ಹಾಗೂ ನಗರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಐದನೇ ವಾರ್ಡಿನ ಸರ್ವ ಮತದಾರರಿಗೆ ಸತೀಶ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇದೀ ತಮ್ಮ ಸೇವಾಕಾಂಕ್ಷಿ ಎಸ್ ಸಿ ಸತೀಶ್, ಐದನೇ ವಾರ್ಡ್ನ ನಗರಸಭಾ ಸದಸ್ಯರು. ಮೂರನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪುಟಾಣಿ ನಗರ ಸುತ್ತಮುತ್ತಲಿನ ಮತದಾರರು ಈ ಬಾರಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುಳಾ ಮುರುಗನ್ ಅವರಿಗೆ ಅತ್ಯಧಿಕ ಬಹುಮತ ನೀಡಿ ಆ ಭಾಗದ ಜನತೆ ಗೆಲ್ಲಿಸಿದ್ದಾರೆ. 13ನೇ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಮಡಿಕೇರಿ ನಗರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮತದಾರರಿಗೆ ಮಂಜುಳಾ ಮುರುಗನ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇದು ತಮ್ಮ ಸೇವಾಕಾಂಕ್ಷಿ ಮಂಜುಳಾ ಮುರುಗನ್, 13ನೇ ವಾರ್ಡ್ನ ನಗರಸಭಾ ಸದಸ್ಯರು. ಕೋವಿಡ್ 19 ಸಾಂಕ್ರಾಮಿಕ ರೋಗ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ ಮತ್ತು ಪಾರ್ಸಿ ಸಮುದಾಯದ ಜನಾಂಗದವರು ತಮ್ಮ ಪ್ರದೇಶಗಳ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೋವಿಡ್ 19 ಪರೀಕ್ಷೆ ಮಾಡಿಸುವ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಜಿಲ್ಲೆಯ ಆರೋಗ್ಯ ಕೇಂದ್ರಗಳ ವಿವರ ಹಾಗೂ ಕೋವಿಡ್ 19 ಪರೀಕ್ಷೆ ಮಾಡಿಸುವ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಕಚೇರಿ, ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, FMC ಕಾಲೇಜು ರಸ್ತೆ, ಗ್ರಾಮಾಂತರ ಪೊಲೀಸ್ ಠಾಣೆ ಹತ್ತಿರದ ದೂರವಾಣಿ ಸಂಖ್ಯೆ 0827722558 ಅಥವಾ 8277560683, ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ, ತಾಲೂಕು ಪಂಚಾಯತ್ ಕಟ್ಟಡ ಸೋಮವಾರಪೇಟೆ, ಸೋಮರಪೇಟೆ ತಾಲೂಕು ದೂರವಾಣಿ ಸಂಖ್ಯೆ 8548068119, ತಾಲೂಕು ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ,
ಮತ್ತು ತಾಲೂಕು ಪಂಚಾಯತ್ ಕಟ್ಟಡ ಪೊನ್ನಂಪೇಟೆ ವಿರಾಜಪೇಟೆ ತಾಲೂಕು. ದೂರವಾಣಿ ಸಂಖ್ಯೆ 9900731037. ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಯವರು ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ 19 ಪ್ರಸರಣ ನಿಯಂತ್ರಣ ಹಾಗೂ ಜಿಲ್ಲೆಯ ಎಲ್ಲ ಹಂತದ ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಲು ತಜ್ಞ ವೈದ್ಯರ ನೇಮಕಾತಿ ಮತ್ತಿತರ ಬಗ್ಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಸಮಾಲೋಚನಾ ಸಭೆ ನಡೆಯಿತು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮಗವೀರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕಾರ್ಯಪ್ಪ, ಅಧೀಕ್ಷಕರಾದ ಡಾಕ್ಟರ್ ಲೋಕೇಶ್, ಸ್ಥಾನಿಕ ವೈದ್ಯಾಧಿಕಾರಿ ಡಾಕ್ಟರ್ ರೂಪೇಶ್ ಗೋಪಾಲ್, ಜಿಲ್ಲಾ ಲಸಿಕಾ ಅಧಿಕಾರಿ ಡಾಕ್ಟರ್ ಗೋಪಿನಾಥ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಹಾಜರಿದ್ದರು. ಇಪ್ಪತ್ತ್ಮೂರನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಡಿಕೇರಿ ನಗರಸಭೆ ವ್ಯಾಪ್ತಿಯ 23ನೇ ವಾರ್ಡ್ಗೊಳಪಡುವ ಅಶೋಕ್ಪುರ ಸುತ್ತಮುತ್ತಲಿನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬಿಜೆಪಿ ಪಕ್ಷದ ಅಭ್ಯರ್ಥಿ ಶಾರದಾ ನಾಗರಾಜ್ ಅವರಿಗೆ ಮಾನ್ಯ ಮತದಾರರು ತಮ್ಮ ಅತ್ಯಮೂಲ್ಯ ಮತಗಳನ್ನು ನೀಡಿ ಜಯಶೀಲರನ್ನಾಗಿಸಿದ್ದಾರೆ. ಎಲ್ಲ ಮತದಾರರಿಗೆ ಶಾರದಾ ನಾಗರಾಜ್ ಅವರು ತಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇದು ತಮ್ಮ ಸೇವಾಕಾಂಕ್ಷಿ ಶಾರದಾ ನಾಗರಾಜ್, 23ನೇ ವಾರ್ಡಿನ ನಗರಸಭಾ ಸದಸ್ಯರು. ನಾನು 23ನೇ ವಾರ್ಡ್ನ ಮತದಾರ ಬಾಂಧವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ 2 ಸಲ ಸೋತಿದ್ದೆ, ಆದರೆ ಈ ಸಲ ನನ್ನ ಊರವರು ನನ್ನ ಕೈ ಬಿಟ್ಟಿಲ್ಲ. ಚೆನ್ನಾಗಿ 260 ಮತ ತೆಗೆದು ಗೆಲುವು ಸಾಧಿಸಿದ್ದೀನಿ. ಹಾಗೆ ಬೇರೆ ಚಾಮರಾಜ ಬಂಗ್ಲೆ, ಆಮೇಲೆ ಶಾಂತಿನಿಕೇತನ, ಪಿಡಬ್ಲ್ಯೂ ಕ್ವಾರ್ಟರ್ಸ್, ದೇವಿ ಕ್ವಾರ್ಟರ್ಸ್ ಅವರು, ಒಂದನೇ ಮೈಲವರು, ಮಂಗಳಜಿ ನಗರವರು, ಎಲ್ಲ ಊಟಿತ್ತು. ದಯವಿಟ್ಟು ಎಲ್ಲ ಮತದಾರರು ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹದಿನೈದನೇ ವಾರ್ಡ್ನ ಮತದಾರರಿಗೆ ಧನ್ಯವಾದಗಳು. ಡೋಳಿಬೀದಿ, ಬ್ರಾಹ್ಮಣರ ಬೀದಿ, ದೇಚೂರು ಸುತ್ತಮುತ್ತಲಿನ ಮತದಾರರು ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಚಂದ್ರಶೇಖರ್ ಅವರಿಗೆ ತಮ್ಮ ಅಮೂಲ್ಯ ಮತಗಳನ್ನು ನೀಡಿ ಜಯಶೀಲರನ್ನಾಗಿಸಿ ವಾರ್ಡ್ ಹಾಗೂ ನಗರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹದಿನೈದನೇ ವಾರ್ಡ್ನ ಎಲ್ಲ ಮತದಾರ ಬಾಂಧವರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಚಂದ್ರಶೇಖರ್ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂದಿ ತಮ್ಮ ಸೇವಾಕಾಂಕ್ಷಿ ಚಂದ್ರಶೇಖರ್, 15ನೇ ವಾರ್ಡ್ನ ನಗರಸಭಾ ಸದಸ್ಯರು. ಇಪ್ಪತ್ತೆರಡನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಡಿಕೇರಿ ನಗರದ, ಮಂಗಳದೇವಿ ನಗರ ಹಾಗೂ ಇಂದಿರಾನಗರದ ಸುತ್ತಮುತ್ತಲಿನ ಮತದಾರರು ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಪಾಳೇಡ ಸಬಿತಾ ಅವರಿಗೆ ತಮ್ಮ ಅತ್ಯಮೂಲ್ಯ ಮತಗಳನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿಸಿದ್ದಾರೆ. ಆ ಭಾಗದ ಮತದಾರರು ವಾರ್ಡ್ನ ಅಭಿವೃದ್ಧಿ ಹಾಗೂ ನಗರದ ಅಭಿವೃದ್ಧಿಗೆ ಇದೇ ಮೊದಲ ಬಾರಿಗೆ ಬಿಜೆಪಿಗೆ ಆಶೀರ್ವಾದಿಸಿ ನಗರದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಾನ್ಯ ಮತದಾರರಿಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಸಬಿತಾ ಅವರು ತಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂದಿ ತಮ್ಮ ಸೇವಾಕಾಂಕ್ಷಿ ಸಬಿತಾ ಏಕೆ, 22ನೇ ವಾರ್ಡಿನ ನಗರಸಭಾ ಸದಸ್ಯರು.
ಒಂದನೇ ವಾರ್ಡ್ನ ಮತದಾರರಿಗೆ ಧನ್ಯವಾದಗಳು. ವಿದ್ಯಾನಗರ, ಭಗವತಿ ನಗರ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಹಿಂಭಾಗ ಹಾಗೂ ಐಟಿಐ ಸುತ್ತಮುತ್ತಲಿನ ಮತದಾರರು. ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಚಿತ್ರಾವತಿ ಬಿಪಿ ಅವರಿಗೆ ಅಮೂಲ್ಯ ಮತಗಳನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿಸಿದ್ದಾರೆ. ವಾರ್ಡ್ನ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ಮತದಾರ ಬಾಂಧವರಿಗೂ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಚಿತ್ರಾವತಿ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂದಿ ತಮ್ಮ ಸೇವಾಕಾಂಕ್ಷಿ ಚಿತ್ರಾವತಿ ಬಿಪಿ, ಒಂದನೇ ವಾರ್ಡ್ನ ನಗರಸಭಾ ಸದಸ್ಯರು. ಸೋಮವಾರಪೇಟೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆಯಾಗಿದ್ದ ಉಷಾ ತೇಜಸ್ವಿ ಅವರ ನಿಧನಕ್ಕೆ ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕಿಯಾಗಿದ್ದ ಸೋಮವಾರಪೇಟೆ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷೆಯಾಗಿ, ಜಿಲ್ಲಾ ವೀರಶೈವ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿಯೂ ಕಾರ್ಯನಿರ್ವಹಿಸಿದ್ದ ಉಷಾ ತೇಜಸ್ವಿ ಬಿಜೆಪಿಯ ವಿವಿಧ ಹುದ್ದೆಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದರು. ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿಯೂ ಸಕ್ರಿಯರಾಗಿದ್ದ ಉಷಾ ತೇಜಸ್ವಿ ಅವರ ಅಗಲಿಕೆಯಿಂದ ಕೊಡಗು ಜಿಲ್ಲೆ ಓರ್ವ ಸಮರ್ಥ ನಾಯಕಿಯನ್ನು ಕಳೆದುಕೊಂಡಂತಾಗಿದೆ ಎಂದು ಶಾಸಕರು ಸಂತಾಪ ಸೂಚನೆಯಲ್ಲಿ ತಿಳಿಸಿದ್ದಾರೆ. ಕುಟುಂಬ ವರ್ಗಕ್ಕೆ ಶೋಕ ತಡೆದುಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಶಾಸಕರು ಪ್ರಾರ್ಥಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಶುಕ್ರವಾರ ಬೆಳಿಗ್ಗೆ 8 ಗಂಟೆ ವೇಳೆಗೆ 573 ಹೊಸ ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ. 520 ಆರ್ಟಿಪಿಸಿಆರ್ ಮತ್ತು 53 ಪ್ರಕರಣಗಳು ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯ ಮೂಲಕ ಕಂಡುಬಂದಿದೆ. ಸೋಮವಾರಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು 272 ಹೊಸ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ 246 ಆರ್ಟಿಪಿಸಿಆರ್ ಮತ್ತು 26 ಪ್ರಕರಣಗಳು ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆಯ ಮೂಲಕ ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 194 ಮತ್ತು ವಿರಾಜಪೇಟೆ ತಾಲೂಕಿನಲ್ಲಿ 107 ಹೊಸ ಪ್ರಕರಣಗಳು ಕಂಡುಬಂದಿವೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ 8 ಮಂದಿ ಮೃತಪಟ್ಟಿದ್ದು ಇಲ್ಲಿಯವರೆಗೆ ಒಟ್ಟು 160 ಮರಣ ಪ್ರಕರಣಗಳು ವರದಿಯಾಗಿವೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 470 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿನ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 15,055 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 246 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. 5,396 ಸಕ್ರಿಯ ಪ್ರಕರಣಗಳಿದ್ದು, ಇಲ್ಲಿಯವರೆಗೆ ಒಟ್ಟು 9,499 ಮಂದಿ ಗುಣಮುಖರಾಗಿದ್ದಾರೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೋಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್, ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲ್ ನಗರ್. ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವಯರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರು, ಕುಶಾಲನಗರ್.
ಮಡಿಕೇರಿ ನಗರಸಭೆ ಚುನಾವಣೆ 14ನೇ ವಾರ್ಡ್ನ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. 14ನೇ ವಾರ್ಡ್ನಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಉಷಾ ಕುಮಾರಿ ಅವರಿಗೆ ವಾರ್ಡ್ನ ಜನತೆ ಅತ್ಯಧಿಕ ಮತಗಳನ್ನು ನೀಡಿ ಅವರನ್ನು ಜಯಶೀಲರನ್ನಾಗಿಸಿದ್ದಾರೆ. ಹಾಗೆ ಉಷಾ ಕುಮಾರಿ ಅವರ ಗೆಲುವಿಗೆ ಸಹಕರಿಸಿದ ಸಂಸದ ಪ್ರತಾಪ್ ಸಿಂಹ, ಶಾಸಕರುಗಳಾದ ಎಂಪಿ ಅಪ್ಪಚ್ಚು ರಂಜನ್, ಕೆಜಿ ಗೋಪಯ್ಯ, ಸುನೀಲ್ ಸುಬ್ರಹ್ಮಣ್ಯ, ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಬಿನ್ ದೇವಯ್ಯ, ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷರಾದ ಮನು ಮಂಜುನಾಥ್, ಪಕ್ಷದ ವರಿಷ್ಠರಿಗೆ ಹಾಗೂ ಹಗಲಿರಳು ದುಡಿದ ಪಕ್ಷದ ಕಾರ್ಯಕರ್ತರಿಗೆ ಉಷಾ ಕುಮಾರಿ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಇಂದು ತಮ್ಮ ಸೇವಾಕಾಂಕ್ಷಿ ಉಷಾ ಕುಮಾರಿ ಕಾವೇರಪ್ಪ, 14ನೇ ವಾರ್ಡ್ನ ನಗರಸಭಾ ಸದಸ್ಯರು. ಬಿಜೆಪಿ ನಗರಸಭಾ ಸದಸ್ಯರಿಗೆ ಅಭಿನಂದನೆಗಳು. ಪಕ್ಷಕ್ಕೆ ಆಶೀರ್ವದಿಸಿದ ಸಮಸ್ತ ಮತದಾರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇತ್ತೀಚೆಗೆ ನಡೆದ ಮಡಿಕೇರಿ ನಗರಸಭೆ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಗಳಿಸಿ ಸ್ಪಷ್ಟ ಬಹುಮತದಿಂದ ನಗರಸಭೆಯ ಆಡಳಿತ ಚುಕ್ಕಾಣಿ ಹಿಡಿಯಲು ಸಹಕರಿಸಿದ 16 ಮಂದಿ ಬಿಜೆಪಿ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆಯೇ ಇವರ ಗೆಲುವಿಗೆ ಸಹಕರಿಸುವುದರೊಂದಿಗೆ ಬಿಜೆಪಿ ಪಕ್ಷಕ್ಕೆ ಆಶೀರ್ವದಿಸಿದ ಮಡಿಕೇರಿ ನಗರದ ಸಮಸ್ತ ಮತದಾರರಿಗೆ ಬಿಜೆಪಿ ನಗರಸಭಾ ಅಧ್ಯಕ್ಷರಾದಂತಹ ಮನು ಮಂಜುನಾಥ್ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಮನು ಮಂಜುನಾಥ್ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷರು.